subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಚಣಾ ಮಸಾಲ ಹೇಗೆ ಮಾಡೋದಪ್ಪ, ಮನೆಯಲ್ಲೇ ಪೌಡ್ರ್ ಮಾಡಿಬಿಟ್ಟು ಹೆಂಗೆ ಚಣಾ ಮಸಾಲ ಮಾಡೋದು ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಒಂದು ಕಪ್ಪು ಸೋಪ್ ಮಾಡಿರೋಂಥ ಕಾಬೂಲಿ ಚಣಾನ ಕುಕ್ಕರ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಸಾಲ್ಟ್ ಅಂದರೆ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮತ್ತು ಕುಕ್ಕಿಂಗ್ ಆಯಿಲು ಎಣ್ಣೆ 1 teaspoon ಹಾಕ್ಕೊಳ್ಳಿ. ಮತ್ತು ನೀರು 2 cup ಹಾಕ್ಕೊಳ್ಳಿ. ಬೇಕಲ್ಲ ಅದಕ್ಕೋಸ್ಕರನೇ ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಆಯ್ತಲ್ಲ, ಈಗ ನೋಡಿ ಆಗಿದೆ, ಅದರಿಂದ ಚೆಕ್ ಮಾಡಿ ಇವಾಗ ಕುಕ್ ಆಗಿದೆಯಾ ಅಂತಂದ್ಬಿಟ್ಟು ತೋರಿಸ್ತೀನಿ. ನೋಡಿ ಪರ್ಫೆಕ್ಟಾಗಿ ಕುಕ್ ಆಗಿದೆ. ನೋಡಿದ್ರೆ ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಅಷ್ಟು ಸಾಫ್ಟಾಗಿ ಕುಕ್ ಆಗದೆ ಇದ್ದರೆ ಚಣಾ ಮಸಾಲ ಚೆನ್ನಾಗಾಗಲ್ಲ. ಈಗ ನೋಡಿ ಪೌಡ್ರ್ ತಯಾರು ಮಾಡೋಣ. 1/5 cup ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. 4 teaspoon ಜೀರಿಗೆ ಕಾಳು ಹಾಕ್ಕೊಳ್ಳಿ ಒಂದು ಪ್ಯಾನ್ಗೆ, ಲೋ ಫ್ಲೇಮಲ್ಲಿಡಿ. ಬ್ಲ್ಯಾಕ್ ಪೆಪ್ಪರು 1 teaspoon ಹಾಕ್ಕೊಳ್ಳಿ, ಆರ್ಗ್ಯಾನಿಕ್ ಅದು. ಮತ್ತು ಲವಂಗ 10-12 ಹಾಕ್ಕೊಳ್ಳಿ. ಬ್ಲ್ಯಾಕ್ ಕಾರ್ಡಮಮ್ ದೊಡ್ಡ ಏಲಕ್ಕಿ ಇರುತ್ತಲ್ಲ ಅದು ಪೀಲ್ ಮಾಡಿಬಿಟ್ಟು 1 ಹಾಕ್ಕೊಳ್ಳಿ. ಚಕ್ಕೆ ಪೀಸು 1 inch ತುಂಡುಗಳು ಮಾಡಿ ಹಾಕಿದ್ದೀನಿ. 1/2 mace ಜಪತ್ರಿ ಅಂತ ಹೇಳ್ತಾರಲ್ಲ ಅದು 1 ಹಾಕ್ಕೊಳ್ಳಿ 1/2. ಮತ್ತು 1/2 teaspoon ಫೆನಲ್ ಸೀಡ್ಸ್ ಹಾಕ್ಕೊಳ್ಳಿ. ಹಾಗೆ ಶಾಜೀರ 3/4 teaspoon ಹಾಕ್ಕೊಳ್ಳಿ. ಎಲ್ಲ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ 4-5 ನಿಮಿಷದ ತನಕ ಅದು ಅರೋಮೆಟಿಕ್ ಆಗೋ ತನಕ ಮತ್ತು ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಕೂಲ್ ಆದಮೇಲೆ ಅದನ್ನು ಬ್ಲೆಂಡರ್ ಬೌಲಿಗೆ ಹಾಕ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಅಮಚೂರು ಪೌಡ್ರು 3 teaspoon ಹಾಕ್ಕೊಳ್ಳಿ. ಮತ್ತು ಕಸೂರಿ ಮೇಥಿ 2 teaspoon ಹಾಕ್ಕೊಳ್ಳಿ. ಟರ್ಮರಿಕ್ ಪೌಡ್ರು 3-4 teaspoon ಹಾಕ್ಕೊಳ್ಳಿ. ಹಾಗೆ ಬ್ಯಾಡ್ಗಿ ಚಿಲ್ಲಿ ಇರುತ್ತಲ್ಲ ಅದು 6-7, ನಾನೊಂದು ಜಾಸ್ತಿ ಹಾಕಿರ್ಬೋದು 8 ತನಕ, ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫೈನ್ ಆಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಆಯ್ತಲ್ಲ, ಈಗ ಪರ್ಫೆಕ್ಟಾಗಿ ಪೌಡ್ರ್ ಆಗಿದೆ. ಈಗ 2 tablespoon ತುಪ್ಪನ ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲೋ ಅದಕ್ಕೆ 1 bay leaf ಅಂದರೆ ಪಲಾವ್ ಎಲೆ ಹಾಕ್ಕೊಳ್ಳಿ. ಈಗ 1 teaspoon ಜೀರಿಗೆ ಹಾಕ್ಕೊಳ್ಳಿ. ಇವಾಗ ನೋಡಿ ಜೀರಿಗೆ ಚಟ್ಪಟ ಅಂತೂ ಅದೆಲ್ಲ ಅರೋಮೆಟಿಕ್ ಆಗುತ್ತೆ ತನ್ನ ತಾನೇ ಹೊಸ ಇದರಲ್ಲಿ ತುಪ್ಪದಲ್ಲಿ. ಹಾಗೆ 2 cardamom ಮಾಡ್ಕೊಳ್ಳಿ, ಕ್ರಷ್ ಮಾಡಿರೋದು ಏಲಕ್ಕಿ. ಮತ್ತು 1 green chilli, ತುಂಬ ಖಾರ ಇದೆ ಅದಕ್ಕೆ 1 ಹಾಕಿದ್ದೀನಿ, ಸ್ಲಿಟ್ ಮಾಡಿರೋದು ಹಾಕ್ಕೊಳ್ಳಿ. 1 cup ಸಪೂರ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು 1/4 teaspoon ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಂಬೈನ್ ಆಗಿಬಿಟ್ಟು ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಮತ್ತು ಆನಿಯನ್ನು ಟ್ರಾನ್ಸ್ಲೂಸೆಂಟ್ ಆಗಬೇಕು. ನೋಡಿ ಈಗ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಯಿತಾ. 1 teaspoon ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ, ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಹಸಿ ವಾಸನೆ ಹೋಗೋ ತನಕ, ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಇನ್ನೇನು, ಅದಕ್ಕೆ ಟರ್ಮರಿಕ್ ಪೌಡ್ರ್ ಹಾಕಿ 1/2 teaspoon. ಅದ್ರ ಜೊತೆಗೆ ಅದನ್ನು ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಪ್ಲೀಸ್ ಫ್ರೈ ಮಾಡ್ಕೊಳ್ಳಿ, ಕಲರ್ಫುಲ್ ಆಗಲಿ. ಇದು ಟರ್ಮರಿಕ್ ಪೌಡ್ರ್ ಹಾಕಿದ್ದೀವಲ್ಲ, ಈಗ ಅದಕ್ಕೆ ನಾವು ಮಾಡಿರುವಂಥ ಮಸಾಲ 1 tablespoon ಫುಲ್ ಹಾಕ್ಕೊಳ್ಳಿ, ಸಾಕಾಗುತ್ತೆ ಬೇಕಾದಷ್ಟು. ಅದನ್ನು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮತ್ತು ಅರೋಮೆಟಿಕ್ ಆಗೋ ತನಕ ಕಂಬೈನ್ ಮಾಡ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೆ 2 tomatoes ಪ್ಯೂರಿ ಮಾಡಿಟ್ಟಿದ್ದೀನಿ, 1 cup ಆಗಿದೆ, ಅದನ್ನು ಹಾಕ್ಕೊಳ್ಳಿ. ದಪ್ಪ ಮಾಡಿದ್ದೀನಿ ನಾನು, ನೀರಿಗೆ ಏನು ಹಾಕಲಿಲ್ಲ, ಮಿಕ್ಸಿ ತೊಳೆದ ನೀರು ಹಾಕಲಿಲ್ಲ ಅದಕ್ಕೆ. ಹಾಂ, ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಂಬೈನ್ ಆಗುತ್ತೆ. ಇವಾಗ ನೋಡಿ ಚಿಕನ್ ಆಗಿ ಬಂದುಬಿಡ್ತು, ಪ್ಯೂರಿ ಕುಕ್ ಆಯಿತು, ಹೌದಾ? 2 minutes ತನಕ ಆಗುತ್ತೆ ಟೈಮು. ಈಗ ಕುಕ್ ಮಾಡಿರುವಂಥ ಚಣಾ ಅದಕ್ಕೆ ಹಾಕಿ, ಮತ್ತು ಕ್ರಷರ್ ತಗೊಂಡು ಸ್ವಲ್ಪ ಕೆಲವು ಕ್ರಷ್ ಮಾಡ್ಕೊಳ್ಳಿ, ಯಾಕಂದರೆ ನಮಗೆ ಸ್ವಲ್ಪ ಗ್ರೇವಿಗೆ ಹೆಲ್ಪ್ ಔಟ್ ಆಗುತ್ತಿದೆ. ಸ್ವಲ್ಪ ಕ್ರಷ್ ಮಾಡಿಕೊಂಡೆ, ಒಂದು 2-3 ಕಡೆ ಕ್ರಷ್ ಮಾಡಿದ್ರೆ ನಾವು ಗ್ರೇವಿ ಚಿಕನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈಗ 1/2 cup ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಸಾಲೆಯನ್ನು ಚಣಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಡಿ. ಆವಾಗ ಚೆನ್ನಾಗಿ ಎಲ್ಲ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಗ್ರೇವಿಗೋಸ್ಕರ ಅಡ್ಜಸ್ಟ್ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ಮತ್ತು ಇವಾಗ ಮತ್ತೆ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಆವಾಗ ಚೆನ್ನಾಗಿ ಮಿಕ್ಸ್ಚರ್ ಬಾಯ್ಲ್ ಆಗಿಬಿಟ್ಟು ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಪರಿಮಳಯುಕ್ತ ಆಗುತ್ತೆ ಗೊತ್ತಾ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಓಪನ್ ಮಾಡಿದ್ದೀವಲ್ಲ ಅದರಿಂದ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ, ಸೋ ದಟ್ ಎಲ್ಲ ಕಡೆಯೂ ಫ್ಲೇವರ್ಸ್ ಅಬ್ಸಾರ್ಬ್ ಆಗಿಬಿಡುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನ ನೀವು ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಗಾರ್ನಿಷ್ ಮಾಡ್ಕೊಳ್ಳಿ. ಹಾಂ, ಈಗ ರೆಡಿ ಆಯಿತು ಚಣಾ ಮಸಾಲ ಪೂರಿ ಜೊತೆಗೆ ಎಲ್ಲ ಸವಿಲಿಕ್ಕೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬಂದರೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.